ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲೇ ಯಾಕೆ ಆಚರಿಸ್ತಾರೆ ಗೊತ್ತಾ ನವೆಂಬರ್ ಬಂತು ಅಂದ್ರೆ ಸಾಕು ಎಲ್ಲಿಲ್ಲದ ಪ್ರೀತಿ ತಾನಾಗಿಯೇ ಹುಟ್ಟಿಕೊಳ್ಳುತ್ತೆ ಕನ್ನಡದ ಮೇಲಿನ ಅಭಿಮಾನ ಹೆಚ್ಚಾಗುತ್ತೆ ತಾಯಿ ಭುವನೇಶ್ವರಿ ನೆನೆದು ಕನ್ನಡಾಂಬಿಗೆ ಜೈ ಎನ್ನುತ್ತಾರೆ ಆದರೆ ಇದು ನವೆಂಬರ್ಗೆ ಮಾತ್ರ ಸೀಮಿತವಾಗಿರೋದು ಯಾಕೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಣೆಯ ಮಹತ್ವದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದರ ಹಿಂದಿರುವವರ ಪರಿಶ್ರಮವೂ ನೆನಪೇ ಇರುವುದಿಲ್ಲ ಇಂದು ಆ ಎಲ್ಲದರ ಮಾಹಿತಿಯನ್ನ ಇಲ್ಲಿ ನೀಡ್ತಾ ಹೋಗ್ತೀವಿ ನೋಡಿ ಇಂದು ಕನ್ನಡಿಗರೆಲ್ಲ ಒಟ್ಟಿಗೆ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕರ್ನಾಟಕದ ಏಕೀಕರಣ ಕರ್ನಾಟಕ ಏಕೀಕರಣಕ್ಕೂ ಮುನ್ನ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಂತ್ಯಗಳಾಗಿ ಹರಿದು ಹಂಚಿ ಹೋಗಿತ್ತು ಆ ಛಿದ್ರ ಛಿದ್ರವಾಗಿದ್ದ ಪ್ರಾಂತ್ಯಗಳನ್ನೆಲ್ಲ ಒಟ್ಟುಗೂಡಿಸುವುದು ಸುಲಭವೇನೂ ಆಗಿರಲಿಲ್ಲ ಇದರ ಹಿಂದೆ ದೊಡ್ಡ ದೊಡ್ಡವರ ಶ್ರಮವಿದೆ ಸರ್ ವಾಲ್ಟರ್ ಎಲಿಯಟ್ ಸರ್ ಥಾಮಸ್ ಮಂದ್ರೋ ಗ್ರೀನ್ ಹಿಲ್ ಆರ್ ಗ್ರಾಂಟ್ ಎ ರಸೆಲ್ ಜೆ ಎಫ್ ಲೀಟ್ರಂತಹ ಬ್ರಿಟಿಷ್ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ದಾರೆ ಇವರಿಗೆ ಕೈ ಜೋಡಿಸಿದೆ ಕನ್ನಡಿಗರಾದ ಚನ್ನಬಸಪ್ಪ ರಾಹ ದೇಶಪಾಂಡೆ ರೊದ್ದ ಶ್ರೀನಿವಾಸರಾವ್ ಆಲೂರು ವೆಂಕಟರಾಯರಂತಹ ಮುಂತಾದ ಹಿರಿಯರ ಹೋರಾಟದ ಫಲವಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮಹಾಧಿವೇಶನ ನಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಚಾಲನೆ ಸಿಕ್ತು ಸಾವಿರದ ಒಂಬೈನೂರ ಕರ್ನಾಟಕ ಏಕೀಕರಣಕ್ಕೆ ಆಗ್ರಹಿಸಿ ಶಂಕರಗೌಡ ಪಾಟೀಲರು ಆಮರನಾಥ ಉಪವಾಸ ಮಾಡಿದ್ರು ಕರ್ನಾಟಕಕ್ಕಾಗಿ ಹೋರಾಟ ಹೆಚ್ಚಾಗಿತ್ತು ಹೋರಾಟದ ತೀವ್ರತೆಯ ಬಳಿಕ ನವೆಂಬರ್ ಒಂದು ಐವತ್ತಾರರಂದು ಮೈಸೂರು ರಾಜ್ಯ ಹುಟ್ಟಿಕೊಂಡಿತ್ತು ಇದೇ ಕಾರಣಕ್ಕೆ ನವೆಂಬರ್ ಒಂದು ಎಂದರೆ ಅಷ್ಟೊಂದು ಪ್ರೀತಿ ಗೌರವ ನಮ್ಮದೇ ಎಂಬ ಬದುಕು ನೆನಪಾಗುವುದು ಆದರೆ ಮುಂದೆ ಕೆಲ ಬದಲಾವಣೆಯೂ ಆಯಿತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯ ಎಂಬುದು ಹೋಗಿ ಕರ್ನಾಟಕ ರಾಜ್ಯ ಎಂಬ ಹೆಸರನ್ನ ಬದಲಾಯಿಸಲಾಯಿತು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳ ಏಕೀಕರಣಕ್ಕೆ ಬೇಡಿಕೆ ಇದ್ದರೂ ಕೂಡ ಮೈಸೂರು ಭಾಗದವರಿಂದ ವಿರೋಧವೂ ವ್ಯಕ್ತವಾಗಿತ್ತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಮತ್ತು ಅದಕ್ಕೂ ಮೊದಲು ಏಕೀಕರಣದ ಬೇಡಿಕೆಯು ಕನ್ನಡ ಮಾತನಾಡುವ ಜನರ ಇತರ ಆಡಳಿತ ಪ್ರದೇಶಗಳಲ್ಲಿ ಎದುರಿಸಿದ ಅಸಮಾನತೆಯಿಂದ ಬಂದಿತ್ತು ಸಂಖ್ಯಾಬಲದ ಕೊರತೆಯಿಂದಾಗಿ ಈ ಪ್ರದೇಶಗಳಲ್ಲಿ ತಮ್ಮ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ ಎಂದು ಅವರು ಭಾವಿಸಿದ್ದರು ದುರಾದೃಷ್ಟವಶಾತ್ ಪ್ರಾದೇಶಿಕ ಏಕೀಕರಣವನ್ನು ಸಾಧಿಸಿದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಕರ್ನಾಟಕವನ್ನ ಮತ್ತೆ ಹಳೆ ಮೈಸೂರು ಪ್ರದೇಶ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಎಂದು ಇನ್ನೂ ಮೂರು ಭಾಗಗಳಾಗಿ ವಿಂಗಡಿಸಲಾಯಿತು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದವರು ಒಬ್ಬಿಬ್ಬರಲ್ಲ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಹೋರಾಟಕ್ಕೆ ಸಜ್ಜಾಗಿದ್ದವು ಅದರಲ್ಲಿ ರಾಹ ದೇಶಪಾಂಡೆ ನೇತೃತ್ವದಲ್ಲಿ ವಿದ್ಯಾವರ್ಧಕ ಸಂಘವನ್ನ ಧಾರವಾಡದಲ್ಲಿ ಹುಟ್ಟುಹಾಕಲಾಯಿತು ಅದೇ ಸಮಯದಲ್ಲಿ ಮೈಸೂರಿನಲ್ಲಿ ಮಹಾರಾಜರ ಪ್ರೋತ್ಸಾಹ ಬೆನಗಲ್ ರಾಮರಾಯರು ಸಾವಿರದ ಒಂಬೈನೂರ ಮೂರರಲ್ಲಿ ಧಾರವಾಡದಲ್ಲಿ ಏಕೀಕರಣದ ಕಲ್ಪನೆಯನ್ನ ಜನತೆಯ ಮುಂದೆ ಮಂಡಿಸಿ ಭಾಷಣವನ್ನ ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಂಘವು ಬ್ರಿಟಿಷರ ಅಡಿಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳ ವಿಲೀನಕ್ಕೆ ಕರೆ ನೀಡುವ ನಿರ್ಣಯವನ್ನ ಅಂಗೀಕರಿಸಿತು ಏಕೀಕರಣದ ನಿಟ್ಟಿನಲ್ಲಿ ಕೆಲಸ ಮಾಡಲು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕನ್ನಡ ಸಭೆಯನ್ನ ಸ್ಥಾಪಿಸಲಾಯಿತು ಮತ್ತು ಅದನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕನ್ನಡ ಏಕೀಕರಣ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನೆಯೊಂದಿಗೆ ಏಕೀಕರಣ ಚಳುವಳಿಗೆ ಮತ್ತಷ್ಟು ಬಲ ಬಂದಿತು ಕನ್ನಡಕ್ಕಾಗಿ ನಡೆದ ಹೋರಾಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ದೊಡ್ಡ ಸ್ಫೂರ್ತಿಯನ್ನೇ ನೀಡಿತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕ ಏಕೀಕರಣ ಪರಿಷತ್ ಕೂಡ ಹುಟ್ಟಿಕೊಂಡಿತು ಕರ್ನಾಟಕ ಎಂಬ ಪದವು ಹಲವಾರು ನೂರು ವರ್ಷಗಳ ಹಿಂದಿನ ಸಾಹಿತ್ಯ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪದಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಮೈಸೂರು ರಾಜ್ಯದ ಹೆಸರನ್ನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಕರ್ನಾಟಕ ಎಂದು ಬದಲಾಯಿಸಲಾಯಿತು ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಾಗ ದೇವರಾಜ್ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಎಸ್ಆರ್ ಬೊಮ್ಮಾಯಿಯವರು ಕರ್ನಾಟಕದ ಏಕೀಕರಣದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕಾಲೇಜು ದಿನಗಳಿಂದಾನೇ ಕ್ರಾಂತಿಕಾರಕ ವಿನೂತನ ರಾಜಕೀಯ ಸಿದ್ಧಾಂತ ಹೊಂದಿದ್ದವರಾಗಿದ್ದರು ಹಲವು ಭಾಗಗಳಾಗಿ ಹಂಚಿ ಹೋಗಿದ್ದ ಮೈಸೂರು ಸಂಸ್ಥಾನವನ್ನ ಕರ್ನಾಟಕವಾಗಿ ಒಗ್ಗೂಡಿಸುವಲ್ಲಿ ಇವರ ಪಾತ್ರ ಅಪಾರವಾದುದು ಎಸ್ ನಿಜಲಿಂಗಪ್ಪ ಇವರಿಗೆ ನವ ಕರ್ನಾಟಕದ ನಿರ್ಮಾತೃ ಎಂಬ ಬಿರುದು ಇದೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ನಿಜಲಿಂಗಪ್ಪನವರು ಏಕೀಕೃತ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಹೀಗೆ ಎಲ್ಲರ ಶ್ರಮದಿಂದ ಕರ್ನಾಟಕ ಏಕೀಕರಣವಾಯಿತು ಇಂದು ನಾವು ನವೆಂಬರ್ ಒಂದು ಎಂದರೆ ಸಾಕು ನಮ್ಮ ಭಾಷೆ ನಮ್ಮ ನೆಲದ ಮೇಲಿನ ಮೋಹ ಹೆಚ್ಚಾಗುತ್ತದೆ ಅದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿ ಮುಗಿದೇ ಹೋಗುತ್ತದೆ ಹರಿದು ಹಂಚಿ ಹೋಗಿದ್ದ ಪ್ರಾಂತ್ಯಗಳನ್ನು ಒಗ್ಗೂಡಿಸುವುದಕ್ಕೆ ಇಷ್ಟು ಜನರ ಪರಿಶ್ರಮವಿದೆ ಆದರೆ ಇದು ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಮೂರು ಪದ ಎಲ್ಲಿಗೆ ಬಂದು ನಿಂತಿದೆ ಎಂಬುದನ್ನು ಯೋಚಿಸಲೇಬೇಕಾಗಿದೆ ಕಾಲ ಬದಲಾದಂತೆ ರಾಜ್ಯ ಅಭಿವೃದ್ಧಿಯಾದಂತೆ ಕನ್ನಡವೇ ಮಾಯವಾಗುತ್ತಿರುವುದು ಮಾತ್ರ ವಿಷಾದನೀಯ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವವರು ಸಿಗುವುದೇ ಕಷ್ಟ ಎಂಬ ಮಾತು ಹೊಸದೇನೂ ಅಲ್ಲ ಅದರಲ್ಲೂ ಬೆಂಗಳೂರಿನಂಥ ಮಹಾನಗರದಲ್ಲಿ ಕನ್ನಡಿಗರ ಸಂಖ್ಯೆಯೇ ಕ್ಷೀಣಿಸುತ್ತಾ ಇದೆ ಹೊರ ರಾಜ್ಯದವರ ಆಗಮನದಿಂದ ಈ ರೀತಿ ಆಗ್ತಾ ಇದೆ ಅಂದುಕೊಳ್ಳೋಣ ಆದರೆ ಕನ್ನಡಿಗರೇ ಆದರೂ ಅದೆಷ್ಟು ಜನ ಕನ್ನಡ ಮಾತನಾಡುತ್ತಾರೆ ಹೇಳಿ ನೋಡೋಣ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳು ಮೊದಲು ಎಷ್ಟಿದ್ದವು ಈಗ ಎಷ್ಟಾಗಿದೆ ಎಂಬುದು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನ ಬೆಳೆಸಬೇಕು ಎಂಬ ಭಾಷಣದೊಂದಿಗೆ ಕನ್ನಡ ರಾಜ್ಯೋತ್ಸವ ಕೂಡ ಮುಕ್ತಾಯಗೊಳ್ಳುತ್ತದೆ ವ್ಯಾವಹಾರಿಕವಾಗಿ ಎಷ್ಟೇ ಭಾಷೆ ಕಲಿತರೂ ಕೂಡ ಚಿಂತೆ ಇಲ್ಲ ಆದರೆ ಕನ್ನಡವನ್ನ ನಮ್ಮ ನೆಲದ ಭಾಷೆಯನ್ನ ಪ್ರೇಮಿಸುವ ಕಾಯಕವಾಗಬೇಕಿದೆ ಅದಕ್ಕೆ ನಾವೇ ಶ್ರಮಿಸಬೇಕಿದೆ ಎಷ್ಟೋ ರಾಜ್ಯಗಳು ಅವರ ನೆಲದ ಭಾಷೆಗೆ ಕಿಂಚಿತ್ತು ದ್ರೋಹವಾದರೂ ಜೋರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾರೆ ನಾವ್ಯಾಕೆ ನಮಗೆ ಅನ್ನ ಬದುಕು ಕೊಟ್ಟ ಕನ್ನಡಾಂಬೆಗೆ ಋಣಿಯಾಗಿರಬಾರದು ಪ್ರತಿ ಸಲ ಇದೊಂದು ಮಾತು ಬರುತ್ತೆ ನವೆಂಬರ್ ಕನ್ನಡಿಗರಾಗಬೇಡಿ ವರ್ಷವಿಡೀ ಕನ್ನಡಿಗರಾಗಿ ಅಂತ